ಈ ಕಾರ್ಯಕ್ರಮ ನಡೆಸಬೇಕಂತ ಕೇಳಿದಾಗ ತುಂಬಾ ಅದ್ಭುತ ಒಪ್ಕೊಂಡ್ರು. ಈಗ ಸಮಯ ಪಾಪ ಲೇಟ್ ಆಗಿದ್ದಾಗ ಹೆಣ್ಮಕ್ಳು ಹಾಲು ಕರೆ ಹೋಗ್ಬೇಕಾಗುತ್ತೆ. ಸೊ ಅದರಿಂದ ಎಲ್ಲ ಹೆಣ್ಮಕ್ಳು ಹೋಗ್ತಾ ಇದಾರೆ. ಸೊ ಒಂದೇ ನನ್ನ ಮಾತು ಹೇಳೋದು, ಈ ದೇಶ ಎಲೆಕ್ಷನ್ ಮಾಡ್ತಾ ಇದೆ, ದೇಶ ಎಲೆಕ್ಷನ್ ಮಾಡ್ತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ಹುಡುಗರು ಪ್ರತಿ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಯಾರಿಗೆ ನಿಮ್ಮ ಓಟು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಯಾರಿಗೆ ಕೇಳಿ ಓಟು, ಎವ್ರಿಗೆ ನೀವು ಓಟು ಅಂತ ಇಂದಿರಾ ಗಾಂಧಿ ಏನ್ ಹೇಳ್ತಿದ್ರು, ಹೌದಲ್ವಾ? ಯಾವ ಮುದುಕರು ಕೇಳು, ಯಾರನ್ನ ಕೇಳು, ಹೆಂಗೆ ಕೇಳು, ಯಾವ ಮಟ್ಟದಲ್ಲಿ ಕೇಳು. ಇವತ್ತು ನಮ್ಮ ಅಜ್ಜಿನ ಟ್ರೈ ಮಾಡಿದ್ದೀನಿ, ನಮ್ಮ ಸ್ವಂತ ಅಜ್ಜಿನ ಟ್ರೈ ಮಾಡಿದ್ದೀನಿ, ಕಾಂಗ್ರೆಸ್ ಬಿಟ್ಟು ಇದುವರೆಗೂ ಯಾರು ಓಟೆ ಹಾಕಿಲ್ಲ. ಎಲ್ಲಿ ನಮ್ಮ ಅಜ್ಜಿ? ಆ ಕಾಲ ಬದಲಾಗಿ ಇವತ್ತು ಏನಾಗಿದೆ, ಯಾರನ್ನೇ ಕೇಳಿ, ಯಾರನ್ನೇ ಮಾಡಲಿ, ಇವ್ರನ್ನ ನೀವು ಓಟು ಅಂದ್ರೆ ಮೋದಿ ನಾವು ಓಟು ಅಂತಾರೆ. ಮೋದಿ ನಾವು ಓಟು ಅಂತ ಹೇಳ್ತಾರೆ. ಇದನ್ನ ಬದಲಾಯಿಸಕ್ಕೆ ಯಾವ ಅಂತಲೂ ಸಾಧ್ಯ ಇಲ್ಲ. ಬಹುಶಃ ಇವತ್ತು ಕಾಂಗ್ರೆಸ್ ಅವರು ತೇಜೋವಧ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಮಾಡ್ಲಿ ಪಾಪ, ಅವ್ರ ಹಕ್ಕಿ ಇದೆ, ಅವ್ರ ಧರ್ಮ ಇದೆ, ಮಾಡ್ಲಿ. ಬಟ್ ಇವತ್ತು ಒಂದು ಎಲೆಕ್ಷನ್ ಇರ್ತದೆ, ಮೋದಿ ಪರ ಮೋದಿ ವಿರೋಧ, ಒಂದು ಸ್ವಲ್ಪ ಜನ ಇದ್ದಾರೆ ಮೋದಿ ವಿರೋಧ, ಅವ್ರ ಕೆಲಸನೇ ಅದು, ಕೆಲವು ಜನ ಮೋದಿ ಪರ. ಇವತ್ತು ನಾವೆಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಾನೊಂದು ಮಾತು ಹೇಳ್ತೀನಿ, ನಮ್ಮ ದೇವೇಗೌಡರ ಹತ್ರ ಸುಮಾರು 14 ವರ್ಷದಿಂದ ನಾನು ಬೆಳೆದಿದ್ದೀನಿ, ಬೆಳೆಸಿದ್ದ ದೇವೇಗೌಡರು. ಮೋದಿ ಅವ್ರ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಮೋದಿ ಪಕ್ಷ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಇವತ್ತು ಮೋದಿಯವ್ರ ಜೊತೆ ಮಗನೇ ನೀನು ಹೋಗು, ಇಂಥ ವ್ಯಕ್ತಿ ಜೊತೆ ನೀನು ಇರ್ಬೇಕು, ಇಂಥ ವ್ಯಕ್ತಿನಲ್ಲಿ ಪಕ್ಷ ಬೆಳಿಬೇಕಂತ ಮೋದಿಯವರನ್ನ ಇದು ಹೊಗುಡ್ತಾ ಇರ್ತಕ್ಕಂತ ಯಾರಾದ್ರೂ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಇದೆ ಅದು ಸನ್ಮಾನಿಸಿ ದೇವೇಗೌಡರು. ಬಹುಶಃ ಅಂತ ದೊಡ್ಡ ವ್ಯಕ್ತಿಗಳು ಅಂತ ವ್ಯಕ್ತಿತ್ವ ಒಪ್ಕೊಂಡಿದ್ದಾರೆ ಅಂತಂದ್ರೆ, ಬಹುಶಃ ನೀವು ಯೋಚನೆ ಮಾಡಿ, ನಮ್ಮ ದೇಶಕ್ಕೋಸ್ಕರ, ಮುಂದಿನ ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಅಭಿವೃದ್ಧಿಗೋಸ್ಕರ ಇವತ್ತು ಯಾವ ರೀತಿ ಕೋಮುವಾಗಿ ನಡೀತಾ ಇತ್ತು, ಇವತ್ತು ಯಾವ ರೀತಿ ನಿಂತಿದೆ. ಇವತ್ತು ನಾನು ಎರಡು ಪ್ರಶ್ನೆ, ಎರಡು ಜಾತಿ ವರ್ಗದ ಎರಡು ಪ್ರಶ್ನೆ ಕೇಳ್ತೀನಿ. ಒಂದು ದಲಿತರಿಗೆ, ನಮ್ಮ ದಲಿತರಿಗೆ, ಇನ್ನೊಂದು ಮುಸ್ಲಿಮ್ಸ್ಗೆ. ನಿಮ್ಮ ಕಾಂಗ್ರೆಸ್ ಅವರ ಆಸ್ತಿ ಒಂದು ಮಣ್ಣಾಪುರಮ ಒಂದು ಮುತ್ತುತ್ತು, ಒಂದು ಮಣ್ಣಾಪುರಮ ಒಂದು ಮುತ್ತುತ್ತು. ಇವ್ರು ಗೊತ್ತು, ಇವ್ರು ಯಾವಾಗ ಬೇಕು ಹಣ ಇರ್ಬೋದು ಅಂತ. ಅವ್ರು ವೋಟಿಂಗ್ ಪವರ್ ಏನಂತಂದ್ರೆ ದಲಿತರಿಂದ ಮುಸ್ಲಿಮ್ಸ್ ಇದ್ದಾರೆ. ಯಾಕೇಳಿ, ಒಂದ್ ಕಡೆ ಮಣ್ಣಾಪುರಮ, ಇನ್ನೊಂದ್ ಕಡೆ ಮುತ್ತುಟ್ಟು, ಯಾವಾಗ ಬೇಕಾ ಇವ್ರು ಹಣ ಇರ್ಬೋದು ತಗೋಬೋದು ಅಂತ. ಇದನ್ನ ಬಿಡ್ಬೇಕು, ಇದು ನಾವು ಯೋಚನೆ ಮಾಡ್ಬೇಕು. ನಮ್ಮನ್ನು ಯಾವ ರೀತಿ ಮಾಡ್ತಾವ್ರೆ ಕಾಂಗ್ರೆಸ್? ಒಬ್ಬ ಶಾಸಕ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ತಾಕತ್ ಇದ್ರೆ. ಅದೇ ಮೈಸೂರಿನ ಮನೆ ಇವರು ಡಿ ಕೆ ಸಿಕ್ಕಿ ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ನಾನು ಚುಕ್ಕಾ ನಡೀತೀನಿ, ಒಕ್ಕಲ ಸಮುದಾಯ ನಾನು ಚುಕ್ಕಾ ನಡೀತೀನಿ ಅಂತ. ಒಂದೇ ಒಂದ್ ಮಾತಾಡ್ರ ಬರೋಣ, ನೆಕ್ಸ್ಟ್ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ, ಒಂದ್ ಮಾತಾಡಿ ಮುಸ್ಲಿಮ್ಸ್ ಉಪಮುಖ್ಯಮಂತ್ರಿ ಮಾಡ್ತೀವಿ. ಇದಿಲ್ಲ ನಿಮ್ಮ ಹತ್ರ, ದಲಿತ ತೋರ್ಸೋದು, ಮುಸ್ಲಿಂ ತೋರ್ಸೋದು, ನೀವು ಸೀಟ್ ಮೇಲೆ ಕೂತ್ಕೊಳ್ಳೋದು. ಇವ್ರ ಕಣ್ಣಲ್ಲ, ಸಿದ್ದರಾಮಯ್ಯ ಕಣ್ಣಲ್ಲ ಒಂದ್ ಕಡೆ, ಡಿ ಕೆ ಎಸ್ ಕಣ್ಣಲ್ಲ ಒಂದ್ ಸೀಟ್ ಮೇಲೆ. ನೀವ್ ಯೋಚನೆ ಮಾಡಿ, ನಮ್ಮನ್ನ ಯೂಸ್ ಮಾಡ್ಕೊಂಡು, ನಮ್ಮನ್ನ ಮೂಲೆ ಗುಂಪು ಮಾಡಿ, ಇವತ್ತು ರಾಜಕೀಯದಲ್ಲಿ ನಮಗೆ ಮೂಲೆ ಗುಂಪು ಮಾಡಿ, ಇವತ್ತು 80 ವರ್ಷಗಳ ಕಾಲ, ಇದು 80 ವರ್ಷ, 86 ವರ್ಷ ಯಾರೇ ಸನ್ಮಾನಿಸಿ ಮಲ್ಲಿಕಾರ್ಜುನವ್ರಿಗೆ ಉಪಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡಲಿಲ್ಲ, ಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡಲಿಲ್ಲ ಕರ್ನಾಟಕದಲ್ಲಿ. ಇಂಥ ದುಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದು. ಇನ್ನು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ, ಗ್ಯಾರಂಟಿಗಳು, ಗಂಡನ್ ಕೀಳೋದು, ಎಂತಿಗೆ ಕೊಡೋದು, ನಮ್ದಕ್ಕಿಂತ ನಮಗೆ ಕೊಡೋದು ಗ್ಯಾರಂಟಿ. ಇದು ಯಾರೊಬ್ಬರ ಮನಸ್ಸು ಅಲ್ಲ, ನೀವು ಇಟ್ಟು ಕೊಟ್ಟ ಟ್ಯಾಕ್ಸ್ ದುಡ್ಡೇ ನಮಗೆ ವಾಪಸ್ ಬರ್ತಾ ಇದೆ. ಇದು ಯಾರ ದುಡ್ಡಲ್ಲ, ಬಸ್ ಫ್ರೀ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ, ನಮ್ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಕುರಮ ಯಾರು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾವ್ರೆ, ಸೊ ಅವ್ರಿಗೂ ಅರ್ಥ ಆಗಿದೆ. ಈ ಒಂದು ಸರ್ಕಾರದಲ್ಲಿ ನೆಕ್ಸ್ಟ್ ಸೀಟ್ ಬರದೇ ಇದ್ರೆ ನನ್ನ ಸೀಟ್ ಅಲ್ಲಾಡುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸನ್ಮಾನ್ಯ ನಮ್ಮ ಡಿ ಕೆ ಸುರೇಶ್ವರ ಹೇಳಿದ್ದಾರೆ, ಸರಿ, ಯಾರು ನಮ್ಮ ಬೈಪಿ ಸುರೇಶ್ ಮೊನ್ನೆ, ಬಹುಶಃ ತುಂಬಾ ಇವತ್ತಲ್ಲ, ಇವತ್ತು ತುಂಬಾ ಸೀಟ್ ಬರದೇ ಇದ್ರೆ ಬಹುಶಃ ಮುಖ್ಯಮಂತ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ಅವ್ರಿಗೂ ಅರ್ಥ ಆಗಿದೆ. ಇವತ್ತು ಕಾಂಗ್ರೆಸ್ ಗಾಳಿ ಕಮ್ಮಿ ಆಗಿದೆ, ಬಿಜೆಪಿ ಮತ್ತು ಜೆಡಿಎಸ್ ಗಾಳಿ ಜಾಸ್ತಿ ಆಗಿದೆ, ಇದು ಮುಂದೆ ನಾವು ತಡೆಯಕ್ಕಾಗಲ್ಲ ಅಂತ ಇದೆ. ದಯವಿಟ್ಟು ಎಲ್ಲ ನನ್ನ ಅಕ್ಕ ತಂಗಿರಲ್ಲಿ, ಎಲ್ಲ ನನ್ನ ಅವಳಿ ಹೋಗ್ಬಿಡಿ ಕೇಳ್ತೀನಿ, ಇದು ನನ್ನ ಮಾನ ಮನದ ಪ್ರಶ್ನೆ ಕೇಳಿ. ಇವೊಬ್ಬರು ನಂದು, ಇವೊಬ್ಬರು ನಮ್ದು, ನಿಮ್ಮ ಎಂ ಎಲ್ ಎ ಒಬ್ಬ, ಈ ಎಂ ಎಲ್ ಎ ಒಬ್ಬಳು ಓಟ್ ತಕ್ಕೋ, ನನ್ಗೆ ಮಾನ ಮರೆದು ಹೋಗುತ್ತೆ. ನಾನು ಯಾವ್ದು ವೇ ಸದ್ದು, ಯಾರೇ ಬರಲಿ ಲೀಸ್ಟ್ ತೋರಿಸ್ತೀನಿ, ನೋಡಪ್ಪ ನೀವಾಗಿರೋ ಓಟು ಅಂತ ಮನೆಗೆ ಬಂದು ಲೀಸ್ಟ್ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ, ಎಲ್ಲ ಹಾಕ್ತಂಗಿರು 26 ತಾರೀಕು ಓಟ್ ಮಾಡಿ, ನನ್ನ ಸ್ನೇಹಿತ ಮಲ್ಲೇಶ್ ಬಾಬುನ ಗೆಲ್ಸಿ, ನಾವೆಲ್ಲ ಒಂದೇ, ನಾವು ಯಾವ ಜಾತಿಗೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಂತ ತೋರಿಸ್ಬೇಕಾದ್ರೆ 26 ತಾರೀಕು ನೀವು ಮಲ್ಲೇಶ್ ಬಾಬು ಓಟ್ ಹಾಕಿ ಯಥೇಚ್ಛವಾಗಿ ಮತ ಕೊಟ್ಟವ್ರಿಗೆ ಗೆಲ್ಸ್ತೀರ ಅಂತ ಹೇಳ್ತಾ, ಈಗಾಗಲೇ ಲೇಟ್ ಆಗಿದೆ, ಸಾಕಷ್ಟು ಜನ ಸೇರಿದ್ರ, ನಿಮ್ಗೆ ಎಲ್ರಿಗೂ ಒಂದು ದಿವಸ, ಸೊ ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ 26 ತಾರೀಕು ಕುಮಾರಸ್ವಾಮಿ ಬರ್ತಾವ್ರೆ. ದಯವಿಟ್ಟು ದೊಡ್ಡ ಮಟ್ಟದ ರೋಡ್ ಶೋ ಮಾಡ್ತಾ ಇದೀವಿ, ದೊಡ್ಡ ಬಹಿರಂಗ ಸಭೆ ಮಾಡ್ತಾ ಇದೀವಿ 5 ಗಂಟೆಗೆ ಇಲ್ಲಿ ನೇತಾಜಿ. ದಯವಿಟ್ಟು ಎಲ್ಲರೂ ಇಂಟಿಮೇಟ್ ಬರುತ್ತೆ, ದಯವಿಟ್ಟು ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.